ಸಾಲು ಸಾಲು ಭ್ರಷ್ಟಾಚಾರ ಆರೋಪಗಳಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ ಇದನ್ನ ಕಂಟ್ರೋಲ್ ಗೆ ತರೋದಕ್ಕೆ ಈಗ ಸ್ವತಃ ಡಿಸಿಎಂ ಅಂಡ್ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮುಂದಾಗಿದ್ರು ಕೂಡ ಈ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಉಂಟಾಗ್ತಾ ಇದೆ ಸೋ ಈ ಒಂದು ಪ್ರಕರಣ ಸೋ ಈ ಕೃಷಿ ಇಲಾಖೆಯ ಪ್ರಕರಣ ಇದೆಲ್ಲ ಈಗ ರಾಜ್ಯಭವನದ ಅಂಗಳವರೆಗೂ ಹೋಗಿದೆ ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ जोड़ित्तु सरकार के सालु सालु कमीशन कलंक राजभवन अंगळक्के तलुपिद कृषि इलाके करप्शन यस वर्गावणे धंदे शासकर असमाधान पत्र गुत्तिगेदाररिंद कमीशन वसूली आरोपगळ सुळियल्लि ग्यारंटी सरकार सिलुकोंडिदे इदर बेन्नल्ले कृषि सचिवर विरुद्ध अधिकारिगळु बरेदिद्दारे एन्नलाद पत्रदिंद सरकार के तीव्र मुजुगर तंदिदे लेटर सत्यासत्यते तिळियलु सीआईडी तनिखेगे सीएं आदेश नीडिदरु डैमेज कंट्रोल आगिल्ल इदन्ने दळ हागू कमल पडे ब्रह्मास्त्र माडिकोंडु मुगि बीळ्तिवे मंड्य जिल्लेय कृषि अधिकारिगळिंद तला 6 रिंद 7 लक्ष हण कोडबेकेंदु सचिवरु डिमांड माडुत्तिद्दारे एंदु पत्रदल्लि उल्लेखिसि राज्यपालरिगे दूरु नीडलागित्तु ದೂರಿನ ಪರಿಶೀಲನೆ ನಡೆಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಸೂಚನೆಯನ್ನು ನೀಡಿದರು ಈ ಬೆನ್ನಲ್ಲಿ ಕೃಷಿ ಸಚಿವ ಚಲುವರಾಯ ಸ್ವಾಮಿ ರಾಜಭವನಕ್ಕೆ ಭೇಟಿ ನೀಡಿ ಗವರ್ನರ್ ಜೊತೆ ಮಾತುಕತೆ ಕೂಡ ನಡೆಸಿದರು ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನ ಕೂಡ ಮಾಡಿದರು ದಳಪತಿ ವಿರುದ್ಧ ಸಚಿವ ಚಲುವರಾಯ ಸ್ವಾಮಿ ಅಟ್ಯಾಕ್ ನಡವಳಿಕೆ ಬದಲಾಯಿಸಿಕೊಳ್ಳಿ ಎಂದು ಎಚ್ಡಿಕೆಗೆ ವಾರ್ನಿಂಗ್ ಗವರ್ನರ್ ಭೇಟಿ ಬಳಿಕ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ಅಂಡ್ ಟೀಮ್ ತೀವ್ರ ವಾಗ್ದಾಳಿ ನಡೆಸಿದ್ರು ಜನತಾ ದಳದವರೇ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ಎರಡು ಬಾರಿ ಸಿಎಂ ಆದವರು ಇಂತ ಕೆಳಮಟ್ಟಕ್ಕೆ ಇಳಿಯೋದು ಸಂಸ್ಕಾರ ಅಲ್ಲ ಇದೆಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ ಅವರ ನಡವಳಿಕೆ ಬದಲಾಯಿಸಿಕೊಳ್ಳಬೇಕು ಇಲ್ಲದಿದ್ರೆ ನಮ್ಮ ಕೆಲಸ ನಾವು ಮಾಡಬೇಕಾಗುತ್ತೆ ಅಂತ ಎಚ್ಡಿಕೆ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗುತ್ತಿಗೆದಾರರು ಹಾಕಿದ್ದ ಬಾಂಬ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಬಾಕಿ ಬಿಲ್ ರಿಲೀಸ್ ಮಾಡಲು 15% ಕಮಿಷನ್ ಕೇಳುತ್ತಿದ್ದಾರೆ ತಾವು ಮಧ್ಯಸ್ಥಿಕೆ ವಹಿಸಿ ಹಣ ರಿಲೀಸ್ ಮಾಡಿಕೊಡಿ ಅಂತ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ ಯಾರು ಯಾರನ್ನ ಭೇಟಿ ಮಾಡಿದ್ದಾರೆ ಎಲ್ಲ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಒಟ್ಟಿನಲ್ಲಿ ಒಂದಾದ ಮೇಲೊಂದು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಿರೋದ್ರಿಂದ ಸಿಎಂಗೂ ಟೆನ್ಷನ್ ಆಗ್ಬಿಟ್ಟಿದೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದ್ದು ಸಚಿವರಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಪಾಠ ಮಾಡಲಿದ್ದಾರೆ ಸದ್ಯ ಲೆಟರ್ ಕೇಸ್ಗಳ ಬಗ್ಗೆ ಸಿಐಡಿ ತನಿಖೆ ನಡೀತಾ ಇದೆ ನ್ಯೂಸ್ ಡೆಸ್ಕ್ ಜೀ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ